ಏನೇ ಹೇಳಿ, ಅವ್ನ್ ಬರ್ದಿರೋ ಕವಿತೆ ಗ್ರಾಮ ಹಾಕಕ್ಕೆ ನೀನೇ ಸರಿ ಕಳೆ. ಗಣೇಶನ್ ಕವಿತೆಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ನೀನೇ. ಇವ್ನ್ ಬರ್ದಿರೋ ತರ ಎಲ್ಲಾ ಹೈಲೈಟ್ಸ್ ಗಳು ಒಬ್ನೆಲ್ಲ ಇದ್ಬಿಟ್ರೆ ಅವ್ನ್ ಎಂತ ಸೂಪರ್ ಹೀರೋ ಆಗ್ಬಿಡ್ತಾನೆ ಗೊತ್ತಾ? ಅದ್ ಹೇಗೆ ಸಾಧ್ಯ? ಅದೇನ್ ಮಿಕ್ಸ್ಡ್ ವೆಜಿಟೇಬಲ್ ಕರಿನ ಒಂದೊಂದು ಒಂದೊಂದ್ ಪೀಸ್ ಇರೋಕೆ? ಅವ್ನ್ ವರ್ಣನೆ ಮಾಡಿರೋದ್ ನೋಡಿದ್ರೆ ಇದೆಲ್ಲ ಗಣೇಶನಲ್ಲೇ ಇರ್ಬೇಕು ಅನ್ಸುತ್ತೆ. ಅದ್ ಹೇಗೆ? ಅವ್ನ್ ವರ್ಣನೆ ಮಾಡಿರೋ ಪಾತ್ರ ಚೆನ್ನಾಗಿರುತ್ತೆ ಅಂದ್ರೆ ಅವನು ಚೆನ್ನಾಗಿರ್ಬೇಕು ಅಂತನ? ಹಾಗಂತ ಅಲ್ಲ, ಶೂನ್ಯದಿಂದ ಏನು ಸೃಷ್ಟಿ ಆಗೋಕೆ ಸಾಧ್ಯ ಇಲ್ಲ. ಸಾಹಿತ್ಯಕ್ಕೆ ಯಾವುದಾದ್ರೂ ಒಂದು ಸ್ಫೂರ್ತಿ ಇರಲೇಬೇಕು. ಬಹುಶಃ ಗಣೇಶನಿಗೆ ಗಣೇಶನೇ ಸ್ಫೂರ್ತಿ ಇರಬೇಕು. ಯಾಕೆಂದ್ರೆ ಅವನು ಯಾವುದೇ ಕವಿತೆ ಓದಿದ್ರು ಅನ್ಸೋದು ಅವನೊಬ್ಬ ಸ್ಫುರದ್ರೂಪಿ ಮತ್ತೆ ಮಹಾರಸಿಕ ಅಂತ. ಯಾಕೆ ಇಷ್ಟೆಲ್ಲ ಆರ್ಗ್ಯುಮೆಂಟ್ಸ್? ವಿ ಡೂ ಒನ್ ಥಿಂಗ್, ನಾವು ಮಾಡೋ ಕಲ್ಚರಲ್ ಅಸೋಸಿಯೇಷನ್ ಫಂಕ್ಷನ್ ಗೆ ಯಾಕೆ ಅವನ್ನೇ ಇನ್ವೈಟ್ ಮಾಡಬಾರ್ದು? ಮಾಡ್ಬಿಡ್ತೀಯಾ? ಅವನ್ ಹೆಣ್ಣು ಕಾಯ್ಕೊಂಡು ಕೂತಿದಾನೆ, ನೀನ್ ಕರೀಲಿ ಅಂತ. ಅವನು ತನ್ನ ಪರಿಚಯನೇ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಒಂದು ಫೋಟೋ ಕೂಡ ಹಾಕ್ಸಲಿಲ್ಲ. ಒಳ್ಳೆ ಕುಮಾರವ್ಯಾಸನ್ ತರ ಕಾಲ ದೇಶ ಏನು ಹೇಳ್ಕೊಳ್ಳದೆ ಅಜ್ಞಾತ ಕವಿಯಾಗೆ ಉಳ್ಕೊಂಡಿದ್ದಾನೆ. ಅವನನ್ನ ಹೇಗೆ ಕರೀತಿಯಾ? ಏಯ್, ವೆರಿ ಸಿಂಪಲ್. ಈ ಪುಸ್ತಕದ ಪ್ರಕಾಶಕರ ಹತ್ರ ಹೋಗೋದು, ಅವನ ಅಡ್ರೆಸ್ ಕಂಡು ಹಿಡಿಯೋದು. ಲೇಲೆ, ಏನೇ ಇದು? ಬೆಂಗಳೂರು ಈ ಕೊನೆ ನಾವಿದ್ದೀವಿ, ಆ ಕೊನೆ ಪಬ್ಲಿಷರ್ ಆಫೀಸ್ ಇದೆ. ಎಷ್ಟು ದೂರ ಇದ್ರೇನೆ, ನಡೀರಿ ಹೋಗೋಣ. ಏಯ್ ತಾಳ್ರೆ, ಹೋಗೋದಾದ್ರೆ ನಂದೊಂದು ಕಂಡೀಷನ್. ಏನು? ಗಣೇಶನ್ ನೋಡಿದ ತಕ್ಷಣ ಫಸ್ಟ್ ಗಾರ್ಲೈನ್ ಮಾಡೋದ್ ನಾನು. ಓಕೆ ಓಕೆ, ಗಾರ್ಲೈನ್ ನೀನೇ ಮಾಡು. ಅವನೇನಾದ್ರೂ ಅವನೇ ನನ್ನ ಹೀರೋ ತರ ಇದ್ದ ಅಂದ್ರೆ ಪದ್ಮಿನಿ ಕೊಲ್ಲಾಪುರಿ ಪ್ರಿನ್ಸ್ ಸ್ಟಾರ್ಗೆ ಕಿಸ್ ಮಾಡಿದಾಗೆ ಫಸ್ಟ್ ಕಿಸ್ ನಾನ್ ಮಾಡ್ತೀನಿ. ಏನ್ರಿ ಇದು? ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಅವನ್ ಸಿಕ್ಕಿದ್ರೆ ಒಬ್ಬೊಬ್ರು ರೇಪ್ ಮಾಡೋ ಹಾಗಿದ್ರೆ ಬೇಡ್ರೆ, ಇದು ಒಳ್ಳೇದಲ್ಲ. ಬೇಡ. ಏನೇ, ನಮ್ಗೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀನೇ ಏನಾದ್ರೂ ಮಾಡ್ತೀಯಾ? ಬೇಡ ತಾಯಿ, ನಾನ್ ನಿಮ್ ಜೊತೆ ಬಂದ್ರೆ ತಾನೇ ಆ ಮಾತು. ನೀವು ಗಣೇಶನ ನೋಡಾದ್ರೂ ನೋಡಿ, ರೇಪ್ ಆದ್ರೂ ಮಾಡಿ, ನಾನ್ ಮಾತ್ರ ಅವನ್ನ ಮನಸ್ಸಿನಲ್ಲೇ ಆರಾಧಿಸ್ತೀನಿ. ಅಪ್ಪ, ನೀನು ಗಣೇಶ, ನಾನು ಗಣೇಶ. ವೇದವ್ಯಾಸರು ಹೇಳಿದಾಗೆ ಮಹಾಭಾರತದಂತ ಅಮರ ಕಾವ್ಯ ಬರೆದು ನೀನ್ ಫೇಮಸ್ ಆದೆ. ನಾನು ಆಧುನಿಕ ಶೃಂಗಾರ ಕಾವ್ಯ ಬರೆದು ಫೇಮಸ್ ಆಗಿದ್ದೀನಿ. ಆದ್ರೆ ನಮ್ಮಿಬ್ರದ್ದು ಒಂದೇ ವೀಕ್ನೆಸ್ ನೋಡು. ನಿನ್ಗೆ ನಿಮ್ಮಅಮ್ಮ ಕೊಟ್ಟಿದ್ ಒಳ್ಳೆ ರೂಪನ ನಿಮ್ಮಪ್ಪ ಹಾಳ್ ಮಾಡ್ದ, ನನಗೆ ನಮ್ಮಅಪ್ಪ ಅಮ್ಮ ಸರಿ ಗುಡಿಸ್ಲೇ ಇಲ್ಲ ಬಿಡು. ಹೀಗಾಗಿ ನನ್ ಯಾರಿಗು ಈ ಮುಖ ತೋರಿಸಿ ಶೃಂಗಾರ ಕಾವ್ಯ ಬರೀತಿರೋ ಕವಿ ನಾನೇ ಅಂತ ಎದೆ ತಟ್ಟಿ ಹೇಳ್ಕೊಳಕಾಗ್ತಿಲ್ಲ. ಅಕಸ್ಮಾತ್ ಹೇಳ್ಕೊಂಡೆ ಅಂತ ಇಟ್ಕೋ, ನನ್ ಕಾವ್ಯದಲ್ಲಿ ವರ್ಣಿಸಿರೋ ಸುಂದರ ಹೆಣ್ಣು ಗಂಡುಗಳ ಬಗ್ಗೆ ಓದಿ ನನ್ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡಿರೋರ್ಗೆಲ್ಲ ನಾನೇ ಗಣೇಶ ಅಂತ ಏನಾದ್ರೂ ಗೊತ್ತಾದ್ರೆ ನನ್ ಚಚ್ಚಾಕರು ಚಚ್ಚಾಕ್ಬಿಡ್ತಾರೆ. ಅದಕ್ಕೆ ನಿನ್ನೊಂದು ಪ್ರಾರ್ಥನೆ ಅಪ್ಪ, ಮುಂದಿನ ಜನ್ಮದಲ್ಲಿ ನನ್ ಸುಂದರವಾಗಿ ಗುಡ್ಸು, ಇಲ್ದಿದ್ರೆ ಈ ರೀತಿ ಬರೆಯೋ ಟ್ಯಾಲೆಂಟ್ ಕಟ್ ಮಾಡು. ನಮಸ್ಕಾರ ಸರ್. ನಮಸ್ಕಾರ. ಪಬ್ಲಿಷರ್ ನೀವೇನೇ ಸರ್? ಹೌದು. ಯಾವ ಪುಸ್ತಕ ಬೇಕಾಗಿತ್ತು? ಪುಸ್ತಕ ಬೇಡ, ಪುಸ್ತಕ ಬರ್ದಿರೋರ್ ಬೇಕಾಗಿತ್ತು. ಯಾರು? ಶೃಂಗಾರ ಕಾವ್ಯದ ಮೇರು ಕವಿ ಗಣೇಶ್ ಅವರು ನೋಡ್ಬೇಕಾಗಿತ್ತು ಸರ್. ಅಯ್ಯೋ, ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡಿ. ಯಾಕೆ? ನಾನು ಅವನ್ ನೋಡಿದ್ರು ತಾನೇ ಅಮ್ಮ, ನಿಮ್ಗೆ ನಾನು ಅವನ್ ತೋರ್ಸೋದು. ಸರ್, ನಾನ್ ಗಣೇಶನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸರ್. ನಾನಂತೂ ಗಣೇಶನ್ ನೆನೆಸ್ಕೊಳ್ದೆ ಒಂದ್ ಹನಿ ನೀರ್ ಕೂಡ ಕುಡಿಯಲ್ಲ ಸರ್. ನಾನಂತೂ ಕಣ್ ಮುಚ್ಚಿದ್ರು ಗಣೇಶ, ಕಣ್ ಬಿಟ್ರು ಗಣೇಶ ಅಂತ 24 hours ಅವ್ರ ಹೆಸರುನೇ ಮೆಲ್ಕು ಹಾಕ್ತಾ ಇರ್ತೀನಿ ಸರ್. ನಾನಂತೂ ಗಣೇಶ ಐ ಲವ್ ಯು ಅಂತ ನನ್ನ ಎದೆ ಮೇಲೆ ಹಚ್ಚೆ ಹುಯಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ಹೌದಾ? ಎಲ್ಲಿ? ಸಾರಿ ಸರ್, ನನ್ ಗಣೇಶ ಒಬ್ರು ಬಿಟ್ರೆ ಯಾರಿಗು ತೋರ್ಸಲ್ಲ ಸರ್. ಸರ್, ನಮ್ ಪ್ರೀತಿ ಅವಮಾನ ಮಾಡ್ಬೇಡಿ ಸರ್, ತುಂಬಾ ದೂರದಿಂದ ಬಂದಿದ್ದೀವಿ ಸರ್. ಅಯ್ಯೋ, ನೀವ್ ಎಷ್ಟ್ ದೂರದಿಂದ ಬಂದ್ರೆ ಏನು ನೋಡಿ, ಆ ಗಣೇಶನ್ ಮೀಟ್ ಮಾಡೋದಕ್ಕೆ ಒಂದ್ ದಿನಕ್ಕೆ ಪರ್ಸನಲ್ ಆಗಿ ಅದೆಷ್ಟ್ ಜನ ಬರ್ತಾರೆ, ಅದೆಷ್ಟ್ ಜನ ಕಾಗದ ಬರೀತಾರೆ ಗೊತ್ತಾ ನಿಮ್ಗೆ? ನನ್ ಮಗ ಗಣೇಶನ್ ಹೇಳಿ ಪುಸ್ತಕ ಬರಿಬೇಡ ಅಂತ. ಯಾಕಪ್ಪ? ಅವನು ಬರ್ದಿರೋ ಒಂದು ಪುಸ್ತಕ ಮಾರ್ಕೆಟಿಗೆ ಬಂದ್ರೆ ಸಾಕು, ನಮ್ ಕರ್ಮ ಶುರುವಾಗುತ್ತೆ. ಅವನು ಬರೋ ಮೂಟಗಟ್ಟ ಅಭಿಮಾನಿಗಳ ಪತ್ರ ಒತ್ಕೊಂಡು ತರೋ ಅಷ್ಟೊತ್ತಿಗೆ ನಮ್ಮ ಪ್ರಾಣ ಕುತ್ತಿಗೆಗೆ ಬರುತ್ತ್ರಿ. ಅವನಿಗೆ ಹೇಳಿ ಅವನ್ ಏನಾದ್ರೂ ಬರೆಯೋದ್ ನಿಲ್ಲಿಸ್ತಿಲ್ಲ ಅಂದ್ರೆ ನಾನು ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಆ ನನ್ನ ಮಗನ ಕೈ ಕತ್ತರಿಸಾಕ್ಬಿಡ್ತೀನಿ. ಬರ್ತೀನಿ. ಆಯ್ತಪ್ಪ. ಇಷ್ಟೊಂದ್ ಲೆಟರ್ಸ್ ಗಣೇಶನ್ ಬಂದಿರದ? ಹೌದಮ್ಮ, ಎಲ್ಲ ನಿಮ್ಮಂತ ಯಂಗ್ ಹುಡುಗಿರೇ ಬರೆದಿರೋದು. ಏನ್ ಸರ್, ನಾನ್ ಗಣೇಶನ್ ನೋಡೇ ಇಲ್ಲ ಅಂತ ಉಡಾಫೆ ಬಿಟ್ರಲ್ಲ, ಈ ಪತ್ರಗಳನ್ನ ತಲುಪಿಸುವಾಗ್ಲಾದ್ರೂ ನೀವ್ ಗಣೇಶನ್ ನೋಡಿರಲ್ವಾ? ನೋಡಿ, ನೀವ್ ಈ ಪ್ರಶ್ನೆ ಕೇಳೇ ಕೇಳ್ತೀರಂತ ನಾನು ಅನ್ಕೊಂಡೆ. ನೋಡಿ, ಗಣೇಶ ತಾನು ಬರೆದ ಸಾಹಿತ್ಯನಲ್ಲ ಒಬ್ಬರ ಕೈಲಿ ಕೊಟ್ಟು ಕಳಿಸ್ತಾನೆ, ಅವನು ಬಂದು ಅದನ್ನು ಕೊಟ್ಟು ಈ ಪತ್ರ ತಗೊಂಡು ಹೋಗ್ತಾನೆ. ಆಗ ಅವನೇ ಬಂದ, ಅವನ್ ಹೋಗಿ ಕೇಳಿ, ಅವನ್ ನಿಮ್ಗೆ ಗಣೇಶನ್ ತೋರಿಸ್ಬೋದು. ನಮಸ್ಕಾರ. ನಮಸ್ಕಾರ.
ನೋಡಿ ನಾನೇ ಅದೇನಮ್ಮ ನೋಡಿ ಅನ್ನಲ್ಲ ಯಾವತ್ತಾದ್ರೂ ನಿಮ್ ಮುಖನ ಕನ್ನಡಿ ನೋಡ್ಕೊಂಡಿದ್ದೀರಾ ಹೋಗ್ಲಿ ಗಣೇಶ ಬರ್ದಿರೋ ಶೃಂಗಾರ ಕಾವ್ಯನ ಯಾವತ್ತಾದ್ರೂ ಓದಿದ್ದೀರಾ ಅವನ್ ವರ್ಣನೆ ಮಾಡೋ ಗಂಡೆ ಅಷ್ಟು ಸುಂದರವಾಗಿರ್ಬೇಕಾದ್ರೆ ಅವನೆಷ್ಟು ಸುಂದರವಾಗಿರ್ಬೇಕು ಗಣೇಶ ಅವ್ರ ಮನೆ ಜವಾನ ನೀವೇ ಅಂತ ನಮಗ್ ಗೊತ್ತು ನಮ್ಗೆ ನೀವು ಬೇಡ ಗಣೇಶ ಅವ್ರನ್ನ ಒಮ್ಮೆ ತೋರಿಸಿ ಬೇಕಿದ್ರೆ ಕೈ ಬೆಚ್ಚಿಗೆ ಮಾಡ್ತೀವಿ ನಾನೇ ಗಣೇಶ ಅಂತ ತಿಳ್ಕೊಂಡ್ ನೋಡ್ರಿ ಹೋಗ್ರ ಗಣೇಶ ಅಂತ ಗಣೇಶ ನೀನ ಅಜ್ಜಿ ಅಲ್ರಿ ಪಾಪ ಅವ್ರುಗಳು ಅಷ್ಟು ಆಸೆಯಿಂದ ಗಣೇಶನ್ ನೋಡ್ಬೇಕು ಅಂತ ಬಂದ್ರೆ ನೀವು ನಾನೇ ಗಣೇಶ ಅಂತ ನಿಮ್ ಹಲ್ಲು ತೋರಿಸಿ ತಮಾಷೆ ಮಾಡಿ ಕಳಿಸ್ಬಿಟ್ರಲ್ಲ ಪಾಪ ಅವ್ರುಗಳು ಎಷ್ಟು ನಿರಾಸೆ ಪಟ್ಕೊಂಡು ಹೋದ್ರು ಗೊತ್ತಾ ನೋಡಿ ಹರೆಯದ ಹೃದಯಗಳು ಬಗ್ಗೆ ಒಂದ್ ಮೂಟೆ ಲೆಟರ್ಸ್ ಬಂದಿದೆ ತಗೊಂಡ್ ಹೋಗಿ ಗಣೇಶನ್ ಕೊಡಿ ಆಯ್ತು ನೀವು ಎಲ್ಲಾ ಫ್ಲೈ ಮಾಡಿದ್ದೀರಾ ಪೈಲಟ್ ಅಂದ್ರೆ ಮುಗೀತು ಎಲ್ಲಾ ತರದ ಪ್ಲೇನ್ ಅನ್ನು ಫ್ಲೈ ಮಾಡೋ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ನೀವು ಎಲ್ಲಾನು ಪೈಲಟ್ ಮಾಡಿದ್ದೀರಾ ಅನ್ನಿ ನಾನು ಬರೀ ಆರ್ಡಿನರಿ ಪೈಲಟ್ ಅಲ್ಲ ಮಿಸ್ ಒಳ್ಳೆ ಎಕ್ಸ್ಪರ್ಟ್ ಮನೇಲಿ ಗೋಪು 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 ತಾವ್ಯಾರು ನಮ್ಮ ಗೋಪು ಇರೋದು ಇಲ್ಲೇ ತಾನೆ ಇಲ್ಲ 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 ಇಷ್ಟು ಬೇಗ ಬಂದ್ಬಿಟ್ರ ಅಯ್ಯೋ ಐ'ಮ್ ಸಾರಿ ನಾನೇ ಲೇಟು ಏನಮ್ಮ ದಾರಿಯಲ್ಲಿ ಕಾರಿನ ಟ್ರಬಲ್ ಕೊಡ್ಲಿಲ್ಲ ತಾನೆ ಇಲ್ಲಪ್ಪ ಈ ಮನೆ ಸ್ವಲ್ಪ ಟ್ರಬಲ್ ಕೊಟ್ಟು ಬೇಗ ಸಿಗದೇನೆ ಆದ್ರೂ ಹಿಡಿದು ಅಂತನ್ನು ಶುಭ ಕಾರ್ಯ ಅಂದ್ರೆ ಹೀಗೆ ಅಪ್ಪ ಎಲ್ಲ ಹೂವಿನ ಸರ ಎತ್ತಿದಾಗೆ ಇದು ಯಾರಂತ ಗೊತ್ತಾಗಲಿಲ್ಲ ಅಮ್ಮ ಇವ್ರು ನಿಮ್ ಬೀಗರು ನಮಸ್ಕಾರ ಬಹಳ ಸಂತೋಷ ನೀವು ಬಂದಿದ್ದು ಯಾಕೆ ನಾವು ಬರೋದು ನಿಮಗೆ ಗೊತ್ತಿಲ್ವೇನು ಗೊತ್ತಿಲ್ಲ ಆದ್ರೆ ಅಂತ ಬನ್ನಿ 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 ಮಾ ಬನ್ನಿ ಸಾವಿತ್ರಿ ಸಾವಿತ್ರಿ ಅದೇ ಬನ್ನಿ ಅಂತ ಬನ್ನಿ ಬೇಗ ಬನ್ನಿ ಅಡುಗೆ ಮನೆ ನಿಂತ್ಕೊಂಡ್ರೆ ಬರ್ಬೆಟ್ಟಿಗೆ ಆಚೆ ಬರೋಲ್ಲ ನೀವು ನೋಡಿ ಪರಿಚಯ ಮಾಡ್ಕೊಡ್ತೇನೆ ಅತ್ತೆ ಇವ್ರು ನಮ್ಮಪ್ಪ ನಮ್ಮಮ್ಮ ಅಲ್ವೋ ಗೋಪು ಬನ್ನಿ ಅಂತ ನಮಗೆ ಕಾಗದ ಬರ್ದವನು ನಾವು ಬರ್ತೀವಿಂತ ಇಬ್ರಿಗೊಂದು ಮಾತು ಹೇಳ್ಬೇಡ್ವೇನು ಎಲ್ಲ ಹಳೆ ಸಂಪ್ರದಾಯ ಅಪ್ಪ ಬನ್ನಿ ಅಂತ ಹೇಳೋದು ಬರ್ತೀವಿ ಅಂತ ಹೇಳಿ ಬರೋದು ಹೆಣ್ಣೂರು ಉಪ್ಪಿಟ್ಟು ಕಾಫಿ ಇಟ್ಕೊಂಡು ಬಾಗಿಲಲ್ಲೇ ನಿಂತಿರೋದು ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನೆ ಇರೋಕೆ ನಿನ್ಗೆ ಏನ್ ತಗೋತೀಯ ಮಾಧವರಾಯ್ರೆ ಏನ್ ರಾಯ್ರೆ ನಿಮ್ಮ ಮಗಳನ್ನ ನಾವು ಸ್ವಲ್ಪ ನೋಡ್ಬೋದಲ್ಲ ಅಗತ್ಯವಾಗಿ ಚಂದ್ರ 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 ಇವ್ರ ಯಾರು ಗೊತ್ತಾಯ್ತೇನು ಗೋಪು ತಂದೆ ತಾಯಿ ಏನ್ ಸ್ವಾಮಿ ಇದು ಅನ್ಯಾಯ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಯ್ತಲ್ಲ ಯಾಕ್ರೇ ಅಲ್ಲ ಸ್ವಾಮಿ ಆಪರಂಜಿ ಅಂತ ಹುಡುಗಿನ ಇವನ ಕೊಡ್ತೀನಿ ಅಂತೀರಲ್ಲ ಏನಾಗಿದ್ದಾನೆ ನಿಮ್ ಹುಡುಗ ಸಾವಿರಕ್ ಒಬ್ಬ ಸಿಕ್ಕಲ್ಲ ಇಂಥ ಗಂಡು ಕರೆಕ್ಟ್ ಆಗಿ ಹೇಳಿದ್ರಿ ಮಾವ ಹಿತ್ತಲ್ ಗಿಡ ಮದ್ದಲ್ಲ ಅಂತ ನನ್ನ ಯೋಗ್ಯತೆ ಇವ್ರಿಗೇನ್ ಗೊತ್ತು ನಮಗಲ್ದೆ ಇನ್ಯಾರಿಗ್ ಗೊತ್ತು ಅವಳಿಗ್ ಗೊತ್ತು ಏನಂದೆ ಅನಸೂಯ ಹೇಳೋ ಮೇಲೆ ಅಳಿಯನ್ನ ಅತ್ತೆ ಮಾವ ಮೆಚ್ಕೊಂಡಿದ್ದಾಯ್ತು ಹೆಣ್ಣು ಹುಡುಗನ ಮೆಚ್ಕೊಂಡಿದ್ದಾಯ್ತು ನಮ್ಗಿಲ್ಲೇನು ಕೆಲಸ ನಡಿ ನಮ್ಮ ಸೊಸೆ ನನ್ನ ನಮ್ಮ ಮನೆ ಕರ್ಕೊಂಡು ಹೋಗ ಒಳ್ಳೆ ಗುಳಿಗೆ ಕೊಟ್ರೆ ನೀವು ಒಳ್ಳೆ ಗುಳಿಗೆ ಕೊಟ್ರಿ ಸ್ವಾಮಿ ಅಲ್ಲ ಇಷ್ಟ ಹತ್ರ ಬಿಟ್ಬಿಟ್ರೆ ಹೇಗೆ ನನ್ಗಿರೋ ಒಬ್ಳೇ ಒಬ್ಳೆ ಹೆಣ್ಮಗಳು ಭರ್ಜರಿಯಾಗಿ ಮದುವೆ ಮಾಡಿ ಎಲ್ರಿಗೂ ಹೋಳಿಗೆ ಊಟ ಹಾಕ್ಸೆ ಕಳ್ಸಿ ಕೊಟ್ಬಿಡ್ತೀರ ನಾನು ರಾಜಾ ಏನ್ ರೆಡಿ ಅವಧಾನಗಳನ್ನ ಬರೇಳಪ್ಪ ಆಗ್ಲಿ ರೆಡಿ ಗೋಪು ಯಾಕೆ ಹೀಗೆ ಅಂತ ಈಗ ಗೊತ್ತಾಯ್ತು ಯಾಕೆ ಮಾತ್ನಲ್ಲಿ ತಂದೆನೆ ಹೊತ್ಕೊಂಡ್ ಬಿಟ್ಟಿದ್ದಾನೆ ಅದಕ್ಕೆ ಕೊಂಚ ಸ್ಕ್ರೂ ಲೂಸ್ ಸಾಕು ಸುಂಡಿರು ಮಹಾ ಮತ್ತೆ ನೀನ್ ಗಂಡನಾಗಿ ಯಾವಾಗ್ಲೂ ಅಂತ ಇರ್ಬೇಕೇನೋ ಅಬ್ಬಬ್ಬ ಇನ್ನು ಲಗ್ನ ಪತ್ರಿಕೆ ಕೂಡ ಆಗಿಲ್ಲ ಆಗ್ಲಿ ಅವನಂದ್ರೆ ಇಷ್ಟು ಸುತ್ತ ಐ ಲೈಕ್ ಹಿಮ್ ರಿಸಲ್ಟ್ ಬಂದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ಯಾ ಫಾರಿನ್ಗೆ ಹೋಗಿ ಡಾಕ್ಟ್ರೇಟ್ ತಗೊಳ್ಳೋ ನೆಪದಲ್ಲಿ ನಾಲ್ಕು ದಿವಸ ಜಾಲಿಯಾಗಿ ಬಿಟ್ಟು ಬರೋಣ ನೀನು ಬಂದ್ಬಿಡು ಚಂದ್ರ ಅಯ್ಯೋ ನನಗ್ ಬೇಡಮ್ಮ ನನ್ನ ಇಷ್ಟು ದಿವಸ ಇಲ್ಲಿ ಬಿಟ್ಟಿರೋದೆ ನಮ್ ಡ್ಯಾಡಿಗೆ ಎಷ್ಟೊಂದು ಕಷ್ಟವಾಗಿದೆ ಗೊತ್ತಾ
ಇನ್ನು ಫಾರಿನ್ ಅಂತಂದ್ರೆ ಅಯ್ಯೋ ಮಂಕಿ, ಇಷ್ಟು ಸೆಂಟಿಮೆಂಟಲ್ ಆಗ್ಬಿಟ್ರೆ ಹೇಗೆ? ಫಾರಿನ್ ಅಲ್ಲಿರೋ ಸುಖ ಇಲ್ಲಿ ಸಿಗುತ್ತೇನು? ಇಂದ್ರ, ನಮ್ಮ ಸುಖಕ್ಕೋಸ್ಕರ ತಂದೆ ತಾಯಿಗಳ ಸಂತೋಷನ ನಾವು ಮರಿಬಾರ್ದು ಗೊತ್ತಾ? ಸರಿಯಾಗಿ ಹೇಳಿದೆಮ್ಮ. ನಿನ್ ಜೊತೆಲೆ 4 ದಿವಸ ನಮ್ ಇಂದ್ರ ಇದ್ರೆ ಪುಟ ಇಟ್ಟ ಚಿನ್ನದ ಹಾಗೆ ಆಗ್ಬಿಡ್ತಾಳೆ. ಅದು ಹೇಗಮ್ಮ ಸಾಧ್ಯ? ಈಗ್ಲೇ ಊರಿಗೆ ಹೋಗ್ಬೇಕು ಅಂತ ತುದಿಗಾಲ್ನಲ್ಲಿ ನಿಂತಿದ್ದಾಳೆ. ನೀವಿಬ್ರು ಒಂದೇ ಮನೆಯಲ್ಲಂತೂ ಹುಟ್ಟಲಿಲ್ಲ, ಒಂದೇ ಮನೆ ಸೊಸೀರಾಗಾದ್ರೂ ಹೋದ್ರೆ ಹೀಗೆ ಜೊತೆಯಾಗಿರ್ಬೋದು. ಏನಂತೀಯಮ್ಮ ಚಂದ್ರ? ಚಂದ್ರ ಬಂದಿ ಅಣ್ಣ. ಬಾಪ ರಾಜಾ, ಮನೇಲೆಲ್ಲಾರು ಚೆನ್ನಾಗಿದಾರ್ ತಾನೆ? ನಿಮ್ ತಾಯಿ ನೋಡ್ಬೇಕು ಅನ್ಸುತ್ತೆ, ಖಂಡಿತ ಮುಂದಿನ ಸತಿ ಬರೋ ಕರ್ಕೊಂಬರ್ಬೇಕು. ಮಣ್ಣ ಎಲ್ಲದಕ್ಕೂ ಕೋನೆ ಬಸವನ್ ಹಾಗೆ ತಲೆ ಆಡ್ಸಿದ್ದಾರಲ್ಲ, ಅದಕ್ಕೆ ತಲೆ ಹರ್ತಿ. ಸುಮ್ನೆ ಇಂದ್ರ, ನೀನ್ ಯಾವಾಗ ಬರ್ತೀಯ ನಮ್ಮ ಎಸ್ಟೇಟ್ಗೆ? ನಿಮ್ಮಣ್ಣ ಯಾವಾಗ ಕರೀತಾರೋ ಅವಾಗ. ಏನಂತೀಯಣ್ಣ ಈ ಆಫರ್ಗೆ? ಅದಕ್ಕೇನಂತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಹುಷಾರಾಗಿ ಪ್ರಾಮಿಸ್ ಮಾಡು ರಾಜಣ್ಣ, ಈಗ್ಲೇ ಕೂಸ್ಮರಿ ಮಾಡಿ ಕರ್ಕೊಂಡು ಹೋಗು ಅಂದ್ಬಿಟ್ಟಾಳು. ಯಾವಾಗ ಬಂದೆ ಪರಾಜ? ಈಗ ತಾನೇ ಬಂದೆ ಸರ್. ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದೀನಿ ಸರ್. ನಾವಿನ್ನು ಹೊರಡ್ತೀವಿ ಅಂಕಲ್. ಯಾಕಮ್ಮ ಆಗ್ಲೇ ಹೊರಡ್ಬಿಟ್ರ? ಡ್ಯಾಡಿ ಕಾಯ್ತಿರ್ತಾರೆ. ಸರಿ, ಹಾಗಾದ್ರೆ ನಿಮ್ ಡ್ಯಾಡಿಗೆ ಹೇಳಪ್ಪ ನಾನು ಬಹಳ ಕೇಳಿದೆ ಅಂತ. ಆಗ್ಲಿ ಸರ್, ಬರ್ತೀವಿ. ಒಳ್ಳೇದಮ್ಮ, ಬರ್ತೀನಮ್ಮ, ಬರ್ತೀನಿ ಸರ್. ಬಾಯ್.